ಇತ್ತೀಚೆಗಷ್ಟೇ ಭಾರತದ ಬ್ರಿಟಿಷ್ ರಾಯಭಾರಿ ಅಲೆಕ್ಸ್ ಎಲ್ಲಿಸ್ ಬೆಂಗಳೂರಿಗೆ ಆಗಮಿಸಿದ್ರು. ಈ ಸಂದರ್ಭದಲ್ಲಿ ಮೈಸೂರು ಮಸಾಲೆ ದೋಸೆ ತಿಂದು ಸಖತ್ತಾಗಿದೆ ಅಂತ ಕನ್ನಡದಲ್ಲೇ ಬರೆದುಕೊಂಡಿದ್ರು. ಇದರ ಜೊತೆಗೆ ಮುಖ್ಯಮಂತ್ರಿಗಳಿಗೆ ಕನ್ನಡದಲ್ಲಿಯೇ ನಮಸ್ಕಾರ ಅಂತ ಸಂಬೋಧಿಸಿ ಟ್ವೀಟ್ ಮಾಡಿ ಕನ್ನಡಿಗರ ಮೆಚ್ಚುಗೆಗೆ ಪಾತ್ರರಾಗಿದ್ದು ಎಲ್ರಿಗೂ ತಿಳಿದಿದೆ. ಇದೀಗ ಮತ್ತೆ ಬ್ರಿಟಿಷ್ ರಾಯಭಾರಿ ಅಲೆಕ್ಸ್ ಎಲ್ಲಿಸ್ ಸದ್ಯ ಸುದ್ದಿಯಲ್ಲಿದ್ದಾರೆ. ಅದೇನ್ ಗೊತ್ತಾ, ಕ್ರಿಕೆಟ್ ದಂತಕಥೆ ರಾಹುಲ್ ದ್ರಾವಿಡ್ ಅವರಿಂದ ಇವರು ಕನ್ನಡ ಪಾಠವನ್ನ ಕಲಿತಿದ್ದಾರೆ. ಕ್ರಿಕೆಟ್ ವಾಲ್ ಅಂತಾನೆ ಖ್ಯಾತಿಯಾಗಿರೋ ರಾಹುಲ್ ದ್ರಾವಿಡ್ ಅವರನ್ನ ಭೇಟಿ ಮಾಡಿರೋ ಬ್ರಿಟಿಷ್ ರಾಯಭಾರಿ ರಾಹುಲ್ ಅವರಿಂದ ಕನ್ನಡವನ್ನ ಕಲಿಯೋದಕ್ಕೆ ಟ್ರೈ ಮಾಡಿದ್ದಾರೆ. ಕನ್ನಡದ ಒಂದು ಪದವನ್ನ ಈಗ ರಾಹುಲ್ ಅವರಿಂದ ಕಲಿಯುತ್ತಿದ್ದೀನಿ ಅಂತ ಹೇಳ್ಕೊಂಡಿರೋ ಅವರು ರಾಹುಲ್ ಹೇಳಿಕೊಟ್ಟಿರೋ ಬೇಗ ಓಡಿ ಅನ್ನೋ ಪದವನ್ನ ಕನ್ನಡದಲ್ಲೇ ಉಚ್ಚರಿಸಿ ತುಂಬಾನೇ ಖುಷಿ ಪಟ್ಟಿದ್ದಾರೆ. I'm on the hunt for the best Indian cricket expression. We've come to Bangalore, we've come to one of the greatest players to play the game, and he's going to teach me and you one lesson, one phrase in the language of this state of Canada. It is, what is the expression? Bega Woody. Bega Woody. One run. ಈ ಸಂದರ್ಭವನ್ನ ಟ್ವಿಟರ್ ನಲ್ಲಿ ಶೇರ್ ಮಾಡಿಕೊಂಡಿರೋ ಅವರು ನನಗೆ ಕನ್ನಡ ಕಲಿಸಿಕೊಟ್ಟ ಕೋಚ್ ರಾಹುಲ್ ದ್ರಾವಿಡ್ ಗಿಂತ ಮತ್ತೊಬ್ಬ ಉತ್ತಮ ಶಿಕ್ಷಕರಿಲ್ಲ ಅಂತ ಕೂಡ ಹೇಳಿದ್ದಾರೆ. ಈ ವಿಡಿಯೋ ಅಂತೂ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ. ದಿ ವಾಲ್ ರಾಹುಲ್ ಕೆಲಸಕ್ಕೆ ಮೆಚ್ಚುಗೆ ಕೂಡ ವ್ಯಕ್ತವಾಗ್ತಿದೆ.